ಏಕದಂತ, ವಕ್ರತುಂಡ, ಗಜಮುಖ, ಪ್ರಥಮ ಪೂಜಿತನಾದ ಶ್ರೀ ವಿನಾಯಕನನ್ನ ಪ್ರತಿಷ್ಠಾಪಿಸಿ ಆರಾಧಿಸುವ ದಿನ. ಹೌದು, ಗಣಪತಿ ಮಹೋತ್ಸವವಾದ ಇಂದು ದಾವಣಗೆರೆ, ಹರಪನಹಳ್ಳಿ, ಉಚ್ಚಂಗಿದುರ್ಗ, ಜಗಳೂರು ಸೇರಿದಂತೆ ಜಿಲ್ಲೆಯಾದ್ಯಂತ ಗಣಪತಿಯ ಮಹೋತ್ಸವವು ಸಡಗರ ಸಂಭ್ರಮದಿಂದ ನೆರವೇರಿತು. ವಿನಾಯಕ, ವಿಘ್ನ ನಿವಾರಕ, ಪ್ರಥಮ ಪೂಜಿತ, ಏಕದಂತ, ಒಂದಲ್ಲ ಎರಡಲ್ಲ ಸಾವಿರಾರು ನಾಮಗಳಿಂದ ಕರೆಯಲ್ಪಡುವ ಶ್ರೀ ಗಣೇಶನನ್ನ ಆರಾಧಿಸುವ ಚೌತಿಯ ದಿನವಾದ ಇಂದು ಗಣೇಶ ಚತುರ್ಥಿ. ಹೌದು, ಶ್ರೀ ಗಣಪತಿ ಮಹೋತ್ಸವವಾದ ಇಂದು ಜಿಲ್ಲೆಯಾದ್ಯಂತ ಅತ್ಯಂತ ಸಡಗರ ಸಂಭ್ರಮ ಮತ್ತು ವಿಜೃಂಭಣೆಯಿಂದ ಗಣಪತಿಯನ್ನ ವಿಶೇಷವಾಗಿ ಪೂಜಿಸಲಾಯಿತು. ನಗರದ ಡಿಸಿಎಂನಲ್ಲಿ ಗಣಪತಿಯನ್ನ ಅದ್ಧೂರಿಯಾಗಿ ಡೋಲ್ನೊಂದಿಗೆ ಮೆರವಣಿಗೆಯನ್ನ ಮಾಡಲಾಯಿತು. ಇನ್ನು ನಿಟುವಳ್ಳಿ ಮತ್ತು HKR ಸರ್ಕಲ್ನಲ್ಲಿ ಸಹ ಗಣಪತಿ ಮಹೋತ್ಸವವನ್ನ ಅದ್ಧೂರಿಯಾಗಿ ಆಚರಿಸಲಾಗುತ್ತಿದ್ದು ಗಣಪತಿ ಮೂರ್ತಿಯೊಂದಿಗೆ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡಲಾಯಿತು. ಈ ವೇಳೆ ಅಶ್ವಮೇಧ ಫ್ರೆಂಡ್ಸ್ನ ಗ್ರೂಪ್ನ ಅಧ್ಯಕ್ಷರಾದ ಚಂದ್ರುರವರು ಮಾತನಾಡಿ, ಕಳೆದ 8 ವರ್ಷಗಳಿಂದ ಗಣಪತಿ ಹಬ್ಬವನ್ನ ಆಚರಿಸುತ್ತಾ ಬಂದಿದ್ದು ಎರಡನೇ ದಿನದಂದು ಅನ್ನ ಸಂತರ್ಪಣೆಯನ್ನ ಹಮ್ಮಿಕೊಂಡಿದ್ದೇವೆಂದು ಹೇಳಿದರು. 8 ವರ್ಷ ಆಯ್ತು ಮರಗತ್ತಿ, ನಾವು ವರ್ಷ 8 ವರ್ಷ ಆಯ್ತು ಸಂಘದಿಂದ ಮರಗಿಸಿರುವುದು ಅನ್ನ ಸಂತರ್ಪಣೆ 3 ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ. ಇತ್ತ ಹರಪನಹಳ್ಳಿ ತಾಲೂಕಿನಲ್ಲಿನ ಸಂಗಮೇಶ್ವರ ಬಡಾವಣೆಯಲ್ಲಿ 10ನೇ ವರ್ಷದ ಗಣಪತಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಈ ವೇಳೆ ಸಮಿತಿಯ KT ಮೋಹನ್ ರವರು ಮಾತನಾಡಿ, ನಾವು ಗಣೇಶೋತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು ಶ್ರೀ ವಿನಾಯಕನ ತಂಡದಿಂದ ಇದು 10ನೇ ವರ್ಷದ ಗಣಪತಿ ಮಹೋತ್ಸವವಾಗಿದೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ತಾ ಇದ್ದೀವಿ. ಸೊ ಶ್ರೀ ವಿನಾಯಕ ಗಣಪ ತಂಡದಿಂದ ಇದು 10ನೇ ವರ್ಷದ ಗಣೇಶವನ್ನು ನಾವು ಶ್ರೀ ಕಾಶೀಶ್ವರ ಗುಡಿಯಲ್ಲಿ ನಾವು ಇನ್ನು ತಾಲೂಕಿನ ಬೆಸ್ಕಾಂ ವತಿಯಿಂದ 30ನೇ ವರ್ಷದ ಗಣಪತಿ ಮಹೋತ್ಸವವನ್ನ ಆಚರಿಸಲಾಗುತ್ತಿದ್ದು ಈ ವೇಳೆ ಸಮಿತಿಯ TM ಪ್ರಶಾಂತ್ ರವರು ಮಾತನಾಡಿ, ನಾವು 30 ವರ್ಷದಿಂದ ಹಬ್ಬವನ್ನ ಆಚರಿಸುತ್ತಿದ್ದು ಭಾನುವಾರದಂದು ಕಾಶಿ ಮಠದಲ್ಲಿ ವಿಸರ್ಜನೆ ಮಾಡುತ್ತೇವೆಂದು ಹೇಳಿದರು. ಕಚೇರಿಯಿಂದ ನಾವು 30ನೇ ವರ್ಷದ ಗಣಪತಿ ಉತ್ಸವವನ್ನ ಆಚರಿಸ್ತಾ ಇದ್ದೇವೆ. ನಾವು ಇವತ್ತು ಪ್ರತಿಷ್ಠಾಪನೆ ಮಾಡಿ ಭಾನುವಾರದಂದು ಕಾಶಿ ಮಠದ ದೇವಸ್ಥಾನದಲ್ಲಿ ವಿಸರ್ಜನೆ ಮಾಡಬೇಕಂತ ಕಾರ್ಯಕ್ರಮ ಅನ್ಕೊಂಡಿದ್ವಿ. ಆಮೇಲೆ ನಮ್ಮ ಎಲ್ಲಾ ನೌಕರ ಬಾಂಧವರಿಗೂ ವಾಲಿಬಾಲ್, ಕಬಡ್ಡಿ. ಅಲ್ಲದೆ ತಾಲೂಕಿನ ಐಬಿ ವೃತ್ತದಲ್ಲಿ ಸ್ನೇಹ ಸಿಂಚನ ಸ್ನೇಹಿತರ ಬಳಗದ 8ನೇ ವರ್ಷದ ಗಣಪತಿ ಮಹೋತ್ಸವದ ಅಂಗವಾಗಿ ಗಣಪತಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಇನ್ನು ತಾಲೂಕಿನ ಕೋಟಾಂಜನೇಯ ದೇವಸ್ಥಾನದಲ್ಲಿ ಹಿಂದೂ ಮಹಾಗಣಪತಿಯನ್ನ ಪ್ರತಿಷ್ಠಾಪನೆಯ ಹಿನ್ನೆಲೆ ಗಣಪತಿಯ ಮೂರ್ತಿಯ ಮೆರವಣಿಗೆಯನ್ನ ಮಾಡಲಾಯಿತು. ಈ ವೇಳೆ ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕು ಅಧ್ಯಕ್ಷ HM ಜಗದೀಶ್ ರವರು ಮಾತನಾಡಿ, ತಾಲೂಕಿನಲ್ಲಿ ಪ್ರಥಮವಾಗಿ ಹಿಂದೂ ಮಹಾಸಭಾ ಗಣಪತಿಯನ್ನ ಕೋಟಾಂಜನೇಯ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಿದ್ದೇವೆಂದು ಹೇಳಿದರು. ಹಿಂದೂ ಮಹಾಗಣಪತಿಯನ್ನ ಕೋಟಾಂಜನೇಯ ದೇವಸ್ಥಾನ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ. ಏನಿದು ನಮ್ಮ ಒಂದು ಧಾರ್ಮಿಕವಾಗಿ ಏನೋ ಇವತ್ತು. ಇತ್ತ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗದಲ್ಲಿಯೂ ಸಹ ವಿನಾಯಕನ ಆರಾಧನೆಯು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಗ್ರಾಮದ ಏಕದಂತ ಗೆಳೆಯರ ಬಳಗದ ವತಿಯಿಂದ ಊರಿನಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಪೂಜೆಯನ್ನ ಸಲ್ಲಿಸಲಾಯಿತು.
ಈ ವೇಳೆ ಗ್ರಾಮದವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಗಣಪತಿ ಮಹೋತ್ಸವವನ್ನು ಆಚರಿಸುತ್ತಿದ್ದು ಪ್ರತಿಯೊಬ್ಬ ರೈತನಿಗೆ ಮಳೆ ಬೆಳೆ ಇಲ್ಲದೆ ಬೇಸರವಾಗಿದ್ದು ಮುಂದಿನ ವರ್ಷವಾದರೂ ಉತ್ತಮ ಮಳೆ ಬರಲಿ ಎಂದು ಹೇಳಿದರು. ಈ ವರ್ಷವೂ ಅದ್ದೂರಿಯಿಂದ ನೆರವೇರಿಸುತ್ತೇವೆ. ನಮ್ಮ ಗಣೇಶನ ಪ್ರತಿಷ್ಠಾಪಿಸಿ ಎಲ್ಲ ಜನಗಳು ಗ್ರಾಮಸ್ಥರು ಕೇಳಿಕೊಳ್ಳುತ್ತಿರುವುದೇನೆಂದರೆ ಈ ವರ್ಷ ಪ್ರತಿಯೊಬ್ಬ ರೈತರಿಗೂ ಮಳೆ ಬೆಳೆ ಅನಾರಕ್ಷಿತದಿಂದಾಗಿ ಬಹಳ ತೊಂದರೆ ಆಗಿದೆ. ಆದ್ದರಿಂದ ನಾವು ದೇವರಲ್ಲಿ ಮುಂದಿನ ವರ್ಷನಾದರೂ ಮಳೆ ಬೆಳೆ ಕ್ಲೀನಾಗಿ ಕೊಟ್ಟು ಎಲ್ಲ ರೈತರನ್ನು ಚೆನ್ನಾಗಿ ಸುಖಕರ. ಇನ್ನು ಉಚ್ಚಂಗದುರ್ಗದ ಉಚ್ಚಂಗಮ್ಮನ ದೇವಸ್ಥಾನದಲ್ಲಿ ಹಾಗೂ ರಾಮಘಟ್ಟದ ಸರ್ಕಾರಿ ಶಾಲೆಯಲ್ಲಿ ಸಹ ಗಣಪತಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಇತ್ತ ಜಗಳೂರು ತಾಲೂಕಿನಲ್ಲಿ ಸಹ ಗಣಪತಿ ಉತ್ಸವವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಗಿದ್ದು ತಾಲೂಕಿನ ಭಜರಂಗಿ ಬಾಯಿ ವತಿಯಿಂದ 10ನೇ ವರ್ಷದ ಆಚರಣೆಯನ್ನ ಮಾಡುತ್ತಿದ್ದಾರೆ. ಈ ವೇಳೆ ಭಜರಂಗಿ ಬಾಯಿಸಿದ ಸಂತೋಷ್ ಅವರು ಮಾತನಾಡಿ ಕಳೆದ 10 ವರ್ಷಗಳಿಂದ ಆಚರಣೆಯನ್ನ ಮಾಡುತ್ತಾ ಬಂದಿದ್ದು 2ನೇ ದಿನದಂದು ಅನ್ನಸಂತರ್ಪಣೆಯನ್ನ ಮಾಡುತ್ತೇವೆ ಎಂದು ಹೇಳಿದರು. ಇದು 3 ದಿನಕ್ಕೆ ನಾವು ವಿಸರ್ಜನೆ ಮಾಡಬೇಕಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದ್ದೂರಿಯಾಗಿ. ಆಮೇಲೆ 2ನೇ ದಿವಸ ನಾಳೆ ಅನ್ನಸಂತರ್ಪಣೆ ಇರುತ್ತೆ ಮಧ್ಯಾಹ್ನ. ಅಲ್ಲದೆ ತಾಲೂಕಿನ ತಮಟ ಲೇಔಟ್ನ ಬಾಲ್ಯ ಗಣಪ ಉತ್ಸವ ಸಮಿತಿ ವತಿಯಿಂದ 3ನೇ ವರ್ಷದ ಗಣಪತಿ ಉತ್ಸವವನ್ನು ಆಚರಿಸಲಾಗಿದ್ದು ತಾಲೂಕಿನಲ್ಲಿ ಅತ್ಯಂತ ಸಡಗರದಿಂದ ಮೆರವಣಿಗೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಮಲ್ಲಿಕಾರ್ಜುನ್ ರವರು ಮಾತನಾಡಿ ಬಾಲ್ಯ ಗಣಪ ಉತ್ಸವ ಮೂರ್ತಿ ಸಂಘದ ವತಿಯಿಂದ 3ನೇ ವರ್ಷದ ಗಣಪತಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಎಂದು ಹೇಳಿದರು. 3ನೇ ವರ್ಷದ ಗಣಪತಿ ಮಾಡ್ತಾ ಇದೀವಿ. ತುಮಕೆಲೆ ಊಟದಿಂದ ಶ್ರೀ ಬಾಲ್ಯ ಗಣಪತಿ ಉತ್ಸವ ಸಮಿತಿ ಅಂತ ಅದು ನಾವು ಇಟ್ಟಿದೀವಿ. 7 ದಿನ ಕಾರ್ಯಕ್ರಮ ಇರುತ್ತೆ. 2ನೇ ದಿನಕ್ಕೆ ಬೆಳಗ್ಗೆ ಹೋಮ ಇರುತ್ತೆ. ಇನ್ನು ತಾಲೂಕಿನ ಬೆಸ್ಕಾಂ ಇಲಾಖೆ ವತಿಯಿಂದ ಸಹ ಗಣಪತಿ ಹಬ್ಬವನ್ನು ಆಚರಿಸಲಾಯಿತು.